ಫ್ರೆಂಡ್ಸ್, ಎಲ್ರಿಗೂ ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ತಿಳ್ಕೊಂಬಿಡೋಣ ಬನ್ನಿ. ಹಾಗಾದ್ರೆ ಅದರ ಒಂದು ಕಂಪ್ಲೀಟ್ ಡೀಟೇಲ್ ಹೇಳ್ಬಿಡ್ತೇನೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವ್ರಿಗೆ ಇವತ್ತು ನಿಮ್ಮ ಅನುಮಾನದ ಪ್ರವೃತ್ತಿ ನಿಮಗೆ ಸೋಲಿನ ಮುಖ ತೋರಿಸುತ್ತೆ. ನಿಮಗೆ ತಿಳಿದ ಜನರ ಮೂಲಕ ಆದಾಯದ ಹೊಸ ಮೂಲಗಳು ಕಂಡು ಬರುತ್ತೆ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಒಂದು ಶಾಂತಿಯುತ ಮತ್ತು ಶಾಂತ ದಿನವನ್ನು ಆನಂದಿಸ್ತೀರಾ. ಜನರು ಸಮಸ್ಯೆಗಳೊಡನೆ ನಿಮ್ಮನ್ನ ಸಮೀಪಿಸಿದ್ರೆ ಅವರನ್ನ ನಿರ್ಲಕ್ಷಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಈ ಚಿಂತೆ ಬೇರೂರಲು ಅವಕಾಶ ಕೊಡಬೇಡಿ. ನಿಮ್ಮ ಪ್ರೇಮಿಯ ಜೊತೆಗಿನ ನಿಮ್ಮ ಸಂಬಂಧ ಯಾವ್ದಾದ್ರೂ ತಪ್ಪು ತಿಳುವಳಿಕೆಯ ಕಾರಣ ಘಾಸಿಗೊಳ್ಬಹುದು, ಎಚ್ಚರ. ವೃಷಭ ರಾಶಿಯವರಿಗೆ ಇವತ್ತು ನಿಮ್ಮ ಹಠಮಾರಿ ಧೋರಣೆ ಕೇವಲ ಸಮಯ ವ್ಯರ್ಥವಾದದ್ರಿಂದ ಅದನ್ನ ನಿಮ್ಮ ಸಂತೋಷದ ಜೀವನದ ಸಲುವಾಗಿ ತೊರೆದು ಬಿಡಿ. ನೀವು ಇಂದು ಹಣ ಉಳಿಸೋದು ಕಷ್ಟ ಆಗುತ್ತೆ. ಇಂದು ಅತಿಯಾದ ಖರ್ಚು ಮಾಡುವ ಸಾಧ್ಯತೆ ಅಥವಾ ನಿಮ್ಮ ಪರ್ಸ್ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ನಿರ್ಲಕ್ಷ್ಯತನದಿಂದ ಕೆಲವು ಸಮಸ್ಯೆಗಳು ಖಂಡಿತ ಎದುರಾಗುತ್ತೆ. ಯುವಕರು ಶಾಲಾ ಯೋಜನೆಗಳಲ್ಲಿ ಕೆಲವು ಸಲಹೆಗಳನ್ನ ಪಡೀತಾರೆ. ವಿಶೇಷವಾಗಿ ನೀವು ಇವತ್ತು ನಿಮ್ಮ ಪ್ರೀತಿಪಾತ್ರರು ಇತರರೊಂದಿಗೆ ತುಂಬಾ ಸ್ನೇಹದಿಂದ ಇರೋದನ್ನ ಕಂಡಾಗ ನಿಮ್ಗೆ ಅದನ್ನ ಸಹಿಸಕ್ಕಾಗಲ್ಲ. ಆದಷ್ಟು ತಾಳ್ಮೆಯಿಂದ ಇರಿ. ಇನ್ನು ನಿಮ್ಮ ಸಹೋದ್ಯೋಗಿಗಳು ಸಾಕಷ್ಟು ಬೆಂಬಲ ನೀಡ್ತಾ ಇಲ್ಲ ಅನ್ನೋದು ನಿಮಗೆ ಅನ್ನಿಸ್ಬಹುದಾದ್ರೂ ಇಂದು ತಾಳ್ಮೆ ಕಳ್ಕೋಬೇಡಿ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ದೈಹಿಕ ಲಾಭಕ್ಕಾಗಿ ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಧ್ಯಾನ ಮತ್ತು ಯೋಗವನ್ನ ಆರಂಭಿಸಬೇಕಾಗತ್ತೆ. ನೀವು ನಿಮ್ಮನ್ನ ಒಂದು ರೋಮಾಂಚಕಾರಿ ಪರಿಸ್ಥಿತಿಯಲ್ಲಿ ಕಂಡುಕೊಳ್ಬಹುದು. ಇದು ನಿಮಗೆ ಆರ್ಥಿಕ ಲಾಭವನ್ನು ತರಬಹುದು. ಪೋಷಕರ ಆರೋಗ್ಯದ ಬಗೆಗಿನ ನಿಮ್ಮ ನಿರ್ಲಕ್ಷ್ಯ ಅಪಾಯಕಾರಿಯಾಗಬಹುದು ಮತ್ತು ಅವರ ಅನಾರೋಗ್ಯವನ್ನ ಹೆಚ್ಚಿಸಬಹುದು. ಹಾಗೆ ಇವತ್ತು ನಿಮ್ಮ ಲವ್ ಲೈಫ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹೆಚ್ಚಾಗಿ ದೂರದ ಸ್ಥಳದಿಂದ ಕೊನೆಯಲ್ಲಿ ಸಂಜೆಯಲ್ಲಿ ಶುಭ ಸುದ್ದಿಯನ್ನ ನಿರೀಕ್ಷಿಸಲಾಗುತ್ತೆ. ಇನ್ನು ನಿಮ್ಮ ಸಂಗಾತಿ ಇಂದು ನಿಮ್ಮ ವೈವಾಹಿಕ ಜೀವನದ ಶಾಂತಿ ಮತ್ತು ಸಂತೋಷವನ್ನ ಕದಡಬಹುದು. ಸ್ವಲ್ಪ ಎಚ್ಚರವಾಗಿರಿ ಅಷ್ಟೇ. ಕರ್ಕಾಟಕ ರಾಶಿಯವರಿಗೆ ಇವತ್ತು ನಿಮ್ಮ ಚೈತನ್ಯವನ್ನ ಹೆಚ್ಚಿಸಲು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಕಾಶಮಾನವಾದ, ಸುಂದರವಾದ ಮತ್ತು ಅದ್ಭುತವಾದ ಚಿತ್ರವನ್ನ ಕಲ್ಪಿಸ್ಕೋಬೇಕಾಗತ್ತೆ. ಹಣಕಾಸನ್ನ ನಿರ್ವಹಿಸುವಾಗ ಹೆಚ್ಚುವರಿ ಎಚ್ಚರಿಕೆ ಅವಶ್ಯಕ. ಇನ್ನು ಇಂದು ನಿಮ್ಮ ಸಂಗಾತಿಯೊಡನೆ ಒಳ್ಳೆ ಕ್ಷಣಗಳನ್ನ ಕಳೀತೀರಾ. ಹತ್ತಿರದ ಸಹಯೋಗಿಗಳ ಜೊತೆ ಹಲವಾರು ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದಾದ ದಿನ ಇವತ್ತು. ಇವತ್ತು ಕಂಕಣ ಬಲ ಕೂಡ ಕೂಡಿ ಬರೋ ಸಾಧ್ಯತೆ ಇದೆ. ಸಿಂಹರಾಶಿಯವರಿಗೆ ಇವತ್ತು ಮಾನಸಿಕ ಶಾಂತಿಗಾಗಿ ಕೆಲವು ದಾನ ಧರ್ಮಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೋಬೇಕಾಗತ್ತೆ. ಹಣಕಾಸನ್ನ ನಿರ್ವಹಿಸುವಾಗ ಹೆಚ್ಚುವರಿ ಎಚ್ಚರಿಕೆ ಅವಶ್ಯಕ. ಹಾಗೆ ರಹಸ್ಯ ಶತ್ರುಗಳ ಬಗ್ಗೆನೂ ಕೂಡ ವದಂತಿಗಳು ಹರಡೋ ಉತ್ಸಾಹಿಗಳಿರ್ತಾರೆ, ಅದನ್ನ ನೀವು ನಂಬಕ್ಕೆ ಹೋಗ್ಬೇಡಿ. ಇನ್ನು ನಿಮ್ಮ ಸಂಗಾತಿ ನಿಮ್ಮ ಒತ್ತಡದ ಕಾರ್ಯ ಬಾಹುಳ್ಯದಿಂದಾಗಿ ನಿಮ್ಮ ನಿಷ್ಠೆಯ ಮೇಲೆ ಅನುಮಾನ ಪಡಬಹುದು. ತಾಳ್ಮೆ ಕಳ್ಕೋಬೇಡಿ, ಎಲ್ಲಾನು ಸರಿ ಹೋಗುತ್ತೆ. ಜೊತೆಗೆ ದಿನದ ಕೊನೆಯಲ್ಲಿ ನಿಮ್ಮ ಸಂಗಾತಿ ನಿಮ್ಮನ್ನ ಅರ್ಥ ಮಾಡ್ಕೊಂತಾರೆ, ಯೋಚನೆ ಮಾಡಬೇಡಿ. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ನಿಮ್ಮ ವರ್ತನೆ ಪರೋಕ್ಷವಾಗಿ ನಿಮ್ಗೆ ಆಶೀರ್ವಾದವೇ ಆಗುತ್ತೆ. ಯಾಕಂದ್ರೆ ನೀವು ಅನುಮಾನ, ನಿರಾಸೆ, ವಿಶ್ವಾಸರಾಹಿತ್ಯ, ಅಹಂಭಾವ ಮತ್ತು ಅಸೂಯೆಯಂತಹ ಅನೇಕ ದುರ್ಗುಣಗಳಿಂದ ಮುಕ್ತಿ ಹೊಂದುವ ಸಾಧ್ಯತೆಗಳಿವೆ. ಇನ್ನು ಮನರಂಜನೆ ಅಥವಾ ಹೊರನೋಟದ ಸುಧಾರಣೆಗಾಗಿ ಹೆಚ್ಚು ಖರ್ಚನ್ನ ಮಾಡಬೇಡಿ. ಹಾಗೆ ನಿಮ್ಮ ಪ್ರೀತಿಯ ಸಂಬಂಧ ಇವತ್ತು ಮಾಂತ್ರಿಕ ತಿರುವನ್ನ ಪಡ್ಕೊಳ್ಳುತ್ತೆ. ಇನ್ನು ನೀವು ಎಷ್ಟೋ ಕಾಲದಿಂದ ತಪ್ಪಿಸ್ಕೊಳ್ತಾ ಇದ್ದ ಅಥವಾ ಏನಾದ್ರೂ ಒಂದು ನಿಮ್ಗೆ ಕೆಲಸ ಮಾಡಲು ಸಿಗಬಹುದು. ಕೆಲವರಿಗೆ ಅನಿರೀಕ್ಷಿತ ಪ್ರಯಾಣ ಕೂಡ ಒದಗಿ ಬರಬಹುದು. ಇನ್ನು ನಿಮ್ಮ ವಿವಾಹಿತ ಜೀವನ ಎಂದಿಗೂ ಹೆಚ್ಚು ವರ್ಣರಂಜಿತವಾಗಿರೋದಿಲ್ಲ. ನೀವು ತಾಳ್ಮೆಯಿಂದ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ನು ತುಲಾರಾಶಿಯವರಿಗೆ ಇವತ್ತು ನಿಮ್ಮ ಅಸಭ್ಯ ವರ್ತನೆ ನಿಮ್ಮ ಹೆಂಡತಿಯ ಮನಸ್ಸನ್ನ ಹಾಳು ಮಾಡುತ್ತೆ. ಇನ್ನು ನೀವು ಯಾರನ್ನಾದ್ರೂ ಅಗೌರವದಿಂದ ಕಾಣೋದು ಹಾಗೂ ಸಂಬಂಧವನ್ನ ಲಘುವಾಗಿ ತಗೊಳ್ಳೋದು ಅಪಾಯಕ್ಕೆ ಈಡಾಗುತ್ತೆ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿದ್ರೂ ಹಣದ ಹರಿವು ನಿಮ್ಮ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರುವಲ್ಲಿ ತೊಂದರೆಯನ್ನ ಉಂಟು ಮಾಡುತ್ತೆ. ಕುಟುಂಬದ ಸದಸ್ಯರು ಅಥವಾ ಸಂಗಾತಿ ಕೆಲವು ಆತಂಕಗಳನ್ನ ಉಂಟು ಮಾಡ್ತಾರೆ. ನಿಮ್ಮ ಕೆಲಸದ ಮೇಲೆ ನೀವು ಗಮನ ಹರಿಸಿದಲ್ಲಿ ಯಶಸ್ಸು ಮತ್ತು ಮನ್ನಣೆ ನಿಮ್ಮದಾಗತ್ತೆ. ಜೊತೆಗೆ ಇಂದು ನಿಮ್ಮ ಸಂಗಾತಿ ಸ್ವಲ್ಪ ಬೇಸರದಲ್ಲಿ ಇರುವಂತೆ ಕಾಣುತ್ತೆ. ಅವರನ್ನ ಸ್ವಲ್ಪ ಓಲೈಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸ್ವಲ್ಪ ಸುಸ್ತನ್ನ ಅನುಭವಿಸಬಹುದು. ನಿಮ್ಮ ಚೈತನ್ಯವನ್ನ ಹೆಚ್ಚಿಸಲು ಸ್ವಲ್ಪ ವಿಶ್ರಾಂತಿ ಮತ್ತು ಪೌಷ್ಟಿಕ ಆಹಾರವನ್ನ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ನು ಪ್ರಮುಖ ಜನರು, ವಿಶೇಷ ವರ್ಗ ಹೊಂದಿರುವ ಯಾವುದಕ್ಕಾದ್ರೂ ಹಣಕಾಸು ನೀಡಲು ಸಿದ್ಧವಾಗಿರ್ತಾರೆ. ಇವತ್ತು ಅತಿ ವೇಗದ ಚಾಲನೆ ಅಪಾಯ ತರಬಹುದು, ಎಚ್ಚರ. ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ದೂರ ಸಂಚಾರ ಮಾಡುವ ಸಾಧ್ಯತೆ ಇದೆ, ಹಾಗೆ ಇವತ್ತು ಖುಷಿಯಾಗಿ ಕೂಡ ಇರ್ತಾರೆ. ಇನ್ನು ಧನುರಾಶಿಯವರಿಗೆ ಇವತ್ತು ಕೆಲಸದಲ್ಲಿ ಹಿರಿಯರಿಂದ ಒತ್ತಡ ಮತ್ತು ಮನೆಯಲ್ಲಿ ಅಪಶ್ರುತಿ ನಿಮ್ಮ ಏಕಾಗ್ರತೆಗೆ ತೊಂದರೆ ತರಬಹುದು. ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಲಾಭದಾಯಕವಾಗಬಹುದು. ನಿಮ್ಮ ಆಕರ್ಷಣೆ ಹಾಗೂ ವ್ಯಕ್ತಿತ್ವ ನೀವು ಹೊಸ ಸ್ನೇಹಿತರನ್ನ ಗಳಿಸಲು ಸಹಾಯ ಮಾಡುತ್ತೆ. ಇನ್ನು ನಿಮ್ಮ ಹೆಂಡತಿಯ ವಿಚಿತ್ರ ನಡವಳಿಕೆ ನಿಮ್ಮ ಮನಸ್ಸಿಗೆ ಅಸಮಾಧಾನ ತರಬಹುದು. ಜೊತೆಗೆ ನೀವು ಇವತ್ತು ಯಾವ್ದಾದ್ರೂ ಒಂದು ವಾದದಲ್ಲಿ ಸಿಲುಕಿಕೊಂಡಲ್ಲಿ ಕಠಿಣ ಮಾತುಗಳನ್ನ ಆಡದಂತೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಒಬ್ಬ ಸಂಬಂಧಿ, ಸ್ನೇಹಿತರು ಅಥವಾ ನೆರೆಯವರು ಇಂದು ನಿಮ್ಮ ವೈವಾಹಿಕ ಜೀವನಕ್ಕೆ ಆತಂಕವನ್ನ ಉಂಟು ಮಾಡಬಹುದು, ಎಚ್ಚರ. ಇನ್ನು ಮಕರ ರಾಶಿಯವರಿಗೆ ಇವತ್ತು ನಿಮ್ಮ ಮನಸ್ಸಿನ ಸಮಸ್ಯೆಗಳನ್ನ ಬಗೆಹರಿಸಲು ನಿಮ್ಮ ಬುದ್ಧಿವಂತಿಕೆ, ಜಾಣತನ ಮತ್ತು ಸಭ್ಯತೆಗಳನ್ನ ಬಳಸಬೇಕಾಗತ್ತೆ. ಯೋಜಿತವಲ್ಲದ ಮೂಲಗಳಿಂದ ಹಣದ ಲಾಭ ನಿಮ್ಮ ದಿನವನ್ನ ಬೆಳಗಿಸುತ್ತೆ. ನೆರೆಹೊರೆಯವರ ಜೊತೆಗಿನ ಜಗಳ ನಿಮ್ಮ ಮನಸ್ಸನ್ನ ಕೆಡಿಸಬಹುದು, ಆದ್ರೆ ನಿಮ್ಮ ಸಹನೆಯನ್ನ ಕಳ್ಕೋಬಾರದು. ಸೊ ಆದಷ್ಟು ನೀವು ಸೈಲೆಂಟ್ ಆಗಿದ್ಬಿಟ್ರೆ ತುಂಬಾನೇ ಒಳ್ಳೇದು. ಜೊತೆಗೆ ನಿಮ್ಮ ಪ್ರೀತಿಪಾತ್ರರ ಅನಗತ್ಯ ಬೇಡಿಕೆಗಳನ್ನ ನೀವು ಒಪ್ಕೋಬೇಡಿ, ಇಲ್ಲ ಅಂತಂದ್ರೆ ನಿಮ್ಮ ಜೇಬಿಗೆ ಇವತ್ತು ಕತ್ತರಿ ಬೀಳೋದಂತೂ ಖಂಡಿತ. ಇನ್ನು ಕುಂಭರಾಶಿಯವರಿಗೆ ಇವತ್ತು ನಿಮ್ಮ ಅಪಾರ ವಿಶ್ವಾಸ ಮತ್ತು
ಸುಲಭದ ಕೆಲಸದ ವೇಳಾಪಟ್ಟಿ ಇಂದು ವಿಶ್ರಾಂತಿಗೆ ಸಾಕಷ್ಟು ಸಮಯವನ್ನ ನೀಡುತ್ತೆ. ನಿಮ್ಮ ಅಚ್ಚುಮೆಚ್ಚಿನವರಿಂದ ಅಂದ್ರೆ ಪತಿ ಆಗಿರ್ಬೋದು ಅಥವಾ ಪತ್ನಿಯಿಂದ ಪಡೆಯುವ ದೂರವಾಣಿ ಕರೆ ನಿಮ್ಮ ದಿನವನ್ನ ಬೆಳಗಲಿದೆ. ಇನ್ನು ನಿಮ್ಮ ಪ್ರಯಾಣ ಅನುಕೂಲಕರವಾಗಿದ್ರೂ ದುಬಾರಿಯಾಗಿರುತ್ತೆ. ವೈವಾಹಿಕ ಜೀವನವನ್ನ ಉತ್ತಮವಾಗಿಸುವ ನಿಮ್ಮ ಪ್ರಯತ್ನಗಳು ಇವತ್ತು ನಿರೀಕ್ಷೆಗೂ ಮೀರಿ ಫಲ ಕೊಡುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಇಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಸಕ್ತಿಗಳನ್ನ ಅನುಸರಿಸಲು ಒಂದು ಒಳ್ಳೆಯ ದಿನ. ಹೂಡಿಕೆ ಮಾಡಲು ಮತ್ತು ಊಹಾಪೋಹಗಳಿಗೆ ಒಳ್ಳೆಯ ದಿನವಲ್ಲ. ನಿಮ್ಮ ಹೆತ್ತವರ ಆರೋಗ್ಯದ ಬಗ್ಗೆ ಹೆಚ್ಚುವರಿ ಗಮನ ಹರಿಸೋದು ತುಂಬಾನೇ ಅಗತ್ಯ. ಇನ್ನು ಪ್ರೀತಿ ಪಾತ್ರರೊಡನೆ ಸಿಹಿ ತಿಂಡಿ ಮತ್ತು ಮಿಠಾಯಿ ಹಂಚಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ನೀವು ಇಂದು ಪ್ರಯಾಣಿಸ್ತಾ ಇದ್ರೆ ನಿಮ್ಮ ಸಾಮಾನಿನ ಬಗ್ಗೆ ಹೆಚ್ಚುವರಿ ಕಾಳಜಿ ತಗೋಬೇಕಾಗತ್ತೆ. ಹಾಗೆ ಇವತ್ತು ನೀವು ನಿಮ್ಮ ಲವ್ ಲೈಫ್ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿರ್ತಾರ. ಸೊ ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಯಾವಾಗ್ಲೂ ಖುಷಿಯಾಗಿ ನಗ್ನಾಗ್ತಾ ಇರಿ, ಏನೇ ಆಗ್ಲಿ ಆರಾಮಾಗಿರಿ ಅಂತ ಹೇಳ್ತಾ ಇವತ್ತು ಪೂರ್ತಿ ದಿನ ನಾವು ನಿಮ್ಗೆ ನ್ಯೂಸ್ ಗಳನ್ನ ಕೊಡ್ತಾ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.